ಹಾಲು ಮತ್ತು ಬೆಲ್ಲ ಎರಡೂ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಆದರೆ ಈ ಎರಡನ್ನ ಒಟ್ಟಿಗೆ ಸೇರಿಸಿದರೆ ಇದರ ಲಾಭ ದುಪ್ಪಟ್ಟಾಗುತ್ತದೆ ಎಂದು ನಿಮಗೆ ತಿಳಿದಿದೆ. ಹೌದು, ಬೆಲ್ಲ ಸೇರಿಸಿದ ಹಾಲು ನಿಮ್ಮ ಕೂದಲಿನಿಂದ ಹಿಡಿದು ಜೀರ್ಣಕ್ರಿಯೆವರೆಗಿನ ಎಲ್ಲಾ ಕೆಲಸಗಳಿಗೂ ಸಹಕಾರಿ. ಇಂತಹ ಅದ್ಭುತವಾದ ಪಾನೀಯದ ಹತ್ತು ಹಲವು ಪ್ರಯೋಜನಗಳನ್ನ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಲಿಗೆ ಸಕ್ಕರೆ ಹಾಕಿ ಕುಡಿಯೋದು ವಾಡಿಕೆ, ಆದರೆ ಇನ್ನು ಮುಂದೆ ಸಕ್ಕರೆಯ ಬದಲು ಬೆಲ್ಲ ಹಾಕಿ ಹಾಲು ಕುಡಿದು ನಿಮ್ಮ ಆರೋಗ್ಯವನ್ನ ಮತ್ತಷ್ಟು ಸುಧಾರಿಸಿಕೊಳ್ಳಿ. ಭಾರತ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಂತಹ ದೇಶಗಳಲ್ಲಿ ಬೆಲ್ಲವನ್ನ ಗುರ್ ಎಂದು ಕರೆಯಲಾಗುತ್ತದೆ. ಅದರ ಪೌಷ್ಟಿಕಾಂಶದ ಅನುಕೂಲಗಳು ಮತ್ತು ಔಷಧೀಯ ಮೌಲ್ಯಗಳಿಂದಾಗಿ ಇದನ್ನು ಪ್ರಪಂಚದಾದ್ಯಂತ ಬಳಸಲಾಗುತ್ತದೆ. ಕಬ್ಬು, ತಾಳೆ ಅಥವಾ ಖರ್ಜೂರದ ತಾಜಾ ರಸದಿಂದ ಬೆಲ್ಲವನ್ನ ತಯಾರಿಸಲಾಗುತ್ತದೆ. ಇಂತಹ ಬೆಲ್ಲವನ್ನ ಹಾಲಿನೊಂದಿಗೆ ಸೇರಿಸಿ ಕುಡಿಯುವುದು ಆರೋಗ್ಯದ ದೃಷ್ಟಿಯಿಂದ ಬಹಳ ಒಳ್ಳೆಯದು. ಹಾಲಿಗೆ ಸಕ್ಕರೆ ಹಾಕುವುದರ ಬದಲಿಗೆ ಬೆಲ್ಲವನ್ನ ಬೆರೆಸಿದರೆ ಸಾಕು. ಹಾಲಿನಲ್ಲಿ ಹೆಚ್ಚಿನ ಕ್ಯಾಲ್ಸಿಯಂ, ವಿಟಮಿನ್ ಎ ಮತ್ತು ಬಿ, ಪ್ರೋಟೀನ್ ಮತ್ತು ಇತರ ಅನೇಕ ಪೋಷಕಾಂಶಗಳು ಇರುವುದರಿಂದ ಅತ್ಯಂತ ಪೌಷ್ಟಿಕ ಪಾನೀಯವಾಗಿದೆ. ಹಾಲನ್ನು ಬೆಲ್ಲದೊಂದಿಗೆ ಬೆರೆಸಿದಾಗ ಹಾಲಿನ ಪೌಷ್ಟಿಕಾಂಶದ ಮೌಲ್ಯವು ಅನೇಕ ಪಟ್ಟು ಹೆಚ್ಚಾಗುತ್ತದೆ. ಬೆಲ್ಲವನ್ನ ಜೀರ್ಣಾಂಗ ವ್ಯವಸ್ಥೆಗೆ ಪ್ರಯೋಜನಕಾರಿಯಾಗಿದ್ದು ದೇಹದ ವಿಷವನ್ನು ಶುದ್ಧೀಕರಿಸುವ ಡಿಟಾಕ್ಸಿಫೈಯಿಂಗ್ ಏಜೆಂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಇನ್ನು ಬೆಲ್ಲದ ಹಾಲಿನಲ್ಲಿ ಹೆಚ್ಚಿನ ಪ್ರಮಾಣದ ಕಬ್ಬಿಣವಿರುವುದರಿಂದ ಇದನ್ನ ಪ್ರತಿದಿನ ಸೇವಿಸಿದರೆ ಹಿಮೋಗ್ಲೋಬಿನ್ ಪ್ರಮಾಣ ಹೆಚ್ಚಾಗುತ್ತದೆ. ಇದರಲ್ಲಿರುವ ಸುಕ್ರೋಸ್ನಿಂದ ನೀವು ಶಕ್ತಿಯನ್ನ ಪಡೆಯುವುದಲ್ಲದೆ ಸುಸ್ತು ಹಾಗೂ ದೌರ್ಬಲ್ಯವನ್ನ ದೂರ ಮಾಡುವುದು. ಬೆಲ್ಲ ಮತ್ತು ಹಾಲು ಕರುಳಿನ ಸಮಸ್ಯೆಯ ಅಪಾಯವನ್ನ ಕಡಿಮೆ ಮಾಡುತ್ತದೆ, ಏಕೆಂದ್ರೆ ಇದು ಜೀರ್ಣಾಂಗ ವ್ಯವಸ್ಥೆಯ ಸರಿಯಾದ ಕಾರ್ಯನಿರ್ವಹಣೆಗೆ ಸಹಾಯ ಮಾಡುತ್ತದೆ. ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತದೆ. ಪ್ರತಿದಿನ ಊಟದ ನಂತರ ಜೀರ್ಣಕ್ರಿಯೆ ಸರಿಯಾಗಿ ಆಗಲು ಸ್ವಲ್ಪ ಬೆಲ್ಲವನ್ನ ತಿನ್ನಬಹುದು. ಇದು ಅಜೀರ್ಣ, ಮಲಬದ್ಧತೆ ಮತ್ತು ಇತರ ಜೀರ್ಣಕಾರಿ ಸಮಸ್ಯೆಗಳನ್ನ ದೂರ ಮಾಡಲು ಸಹಾಯ ಮಾಡುತ್ತದೆ. ಇದು ಲ್ಯಾಕ್ಟಿಕ್ ಆಮ್ಲವನ್ನ ಉತ್ಪಾದಿಸಿ ಚರ್ಮವನ್ನ ಟೋನ್ ಮಾಡಲು ಸಹಾಯ ಮಾಡುವ ಕಿಣ್ವಗಳನ್ನ ಬಿಡುಗಡೆ ಮಾಡುತ್ತದೆ. ಬೆಲ್ಲದ ಹಾಲು ಕ್ಯಾಲ್ಸಿಯಂನ ಸಮೃದ್ಧ ಮೂಲವಾಗಿದ್ದು ಮೂಳೆಗಳ ಆರೋಗ್ಯವನ್ನ ಹೆಚ್ಚಿಸುತ್ತದೆ. ಬೆಲ್ಲದಲ್ಲಿರುವ ಹೆಚ್ಚಿನ ಪ್ರಮಾಣದ ಪೊಟ್ಯಾಸಿಯಂ ದೇಹದಲ್ಲಿ ಎಲೆಕ್ಟ್ರೋಲೈಟ್ಗಳನ್ನ ನಿಯಂತ್ರಿಸುತ್ತದೆ, ಜೊತೆಗೆ ಚಯಾಪಚಯ ಕ್ರಿಯೆ ಹೆಚ್ಚಿಸುವುದರ ಜೊತೆಗೆ ಸ್ನಾಯುಗಳನ್ನ ಗಟ್ಟಿ ಮಾಡುವುದು. ಇದು ಮುಟ್ಟಿನೊಂದಿಗೆ ಸಂಬಂಧಿಸಿದ ಸೆಳೆತ ಮತ್ತು ಹೊಟ್ಟೆ ನೋವನ್ನ ಕೂಡ ಕಡಿಮೆ ಮಾಡುತ್ತದೆ. ನೀವು ಕೆನೆರಹಿತ ಅಥವಾ ಕಡಿಮೆ ಕೊಬ್ಬಿನ ಹಾಲನ್ನ ಸೇವಿಸಿದರೆ ತೂಕ ಇಳಿಸಲು ಸಹಾಯ ಮಾಡುತ್ತದೆ. ಇನ್ನು ಸಿಹಿ ಮತ್ತು ರುಚಿಕರವಾದ ಬೆಲ್ಲ ಮತ್ತು ಹಾಲಿನ ಮಿಶ್ರಣವನ್ನ ಹಾಗೆ ಕುಡಿಯಬಹುದು. ಈ ಮಿಶ್ರಣವನ್ನ ಸಿಹಿ ಖಾದ್ಯಗಳಾದ ಪಾಯಸ, ಸ್ವೀಟ್ಸ್ ಇತ್ಯಾದಿಗಳನ್ನ ತಯಾರಿಸಲು ಬಳಸಬಹುದು. ಸಕ್ಕರೆಯ ಬದಲು ಅನೇಕ ಸಿಹಿ ಖಾದ್ಯಗಳಿಗೆ ಬೆಲ್ಲವನ್ನ ಸಿಹಿಯಾಗಿ ಸೇರಿಸಬಹುದು. ಇದರಿಂದ ಆರೋಗ್ಯಕರವಾಗಿಯೂ ರುಚಿಕರವಾಗಿಯೂ ಇರುವುದು. ಇದರ ಜೊತೆಗೆ ನೆಗಡಿ ಮತ್ತು ಕೆಮ್ಮನ್ನ ಗುಣಪಡಿಸಲು ಬೆಲ್ಲವನ್ನ ಬೆಚ್ಚಗಿನ ಹಾಲಿನೊಂದಿಗೆ ಸೇರಿಸಿ ಕುಡಿಯಬಹುದು. ಆದರೆ ಕೆಲವರು ಹಾಲು ಮತ್ತು ಇತರ ಡೈರಿ ಉತ್ಪನ್ನಗಳಿಗೆ ಅಲರ್ಜಿ ಹೊಂದಿರಬಹುದು. ಆದ್ದರಿಂದ ಬೆಲ್ಲ ಮತ್ತು ಹಾಲನ್ನು ನಿಮ್ಮ ದಿನನಿತ್ಯದ ನಿಯಮಿತ ಭಾಗವಾಗಿ ಸೇರಿಸುವ ಮೊದಲು ಹಾಲಿನ ಅಲರ್ಜಿ ಹೊಂದಿಲ್ಲ ಎಂಬುದನ್ನ ತಿಳಿದುಕೊಳ್ಳಿ. ಇನ್ನು ಒಬ್ಬರ ಶರೀರ ಮತ್ತೊಬ್ಬರ ಶರೀರಕ್ಕಿಂತ ವಿಭಿನ್ನವಾಗಿರುವುದರಿಂದ ಇದನ್ನ ಸೇವಿಸುವ ಮೊದಲು ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ಈ ವಿಡಿಯೋ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮೂಲಕ ತಿಳಿಸಿ.